ಅದೇ ಬಾಬಾ ಎಲ್ಲಿ ನಾರಾಯಣ ಸಾಕಾರ ಹರಿ ಅಂದ್ರೆ 116 ಜನರ ಸಾವಿಗೆ ಕಾರಣರಾಗಿ ಇನ್ನೂ ಕೂಡ ಸಾವಿನ ಅಂಚಿನಲ್ಲಿರುವಂತ 130 ಜನ ಸಾವಿನ ಸಂಖ್ಯೆ ಏರ್ಬೋದು ಅಂತ ಹೇಳ್ತಾರೆ. ಅಂತ ದುರಂತಕ್ಕೆ ಕಾರಣವಾದಂತಹ ಈ ಭೋಲೆ ಬಾಬಾ ಎಲ್ಲಿ ಅನ್ನುವಂಥದ್ದು ಈಗ ಇಡೀ ಉತ್ತರ ಪ್ರದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು, ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಸೊ ಆ ಘಟನೆ ನಡೆದಂತ ಸ್ಥಳ, ಆ ವೇದಿಕೆ ಹೆಂಗಿತ್ತು ಅನ್ನುವಂಥದ್ನ ತೋರಿಸ್ತದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೋಸ್ಕರ. ಈಗ ನಾವು ನೋಡ್ಬೋದು ಆ ವೇದಿಕೆಯ ಮುಂಭಾಗವೇ ನಾವಿದ್ದೇವೆ. ನಿನ್ನೆ ಹೆಚ್ಚು ಕಡಿಮೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ನಡುವೆ ನಡೆದಂತಹ ದುರಂತ ಏನ್ ನಡೀತು, ಇಡೀ ದೇಶವೇ ಒಂದು ರೀತಿಯಲ್ಲಿ ತಲ್ಲಣಿಸುವಂತಹ ದುರಂತ. ಕೇವಲ ಅಂದ್ರೆ ಕೇವಲ ಪಾದದ ಧೂಳಿಗೋಸ್ಕರ 130 ಜನರ ಸಾವು ಅಂತ ಅಂದ್ರೆ ಏನನ್ನ ಮಾತು. ಈ ಭಾಗದಲ್ಲಿ ಸಾಕಷ್ಟು ಒಂದು ರೀತಿ ಪ್ರಖ್ಯಾತಿ ಪಡೆದಂತವರು, ಅದೇ ರೀತಿ ರಾಜಸ್ಥಾನ ಇರ್ಬೋದು, ರಾಜಸ್ಥಾನ ಬಾರ್ಡರ್ ಗಳಲ್ಲೆಲ್ಲರೂ ಕೂಡ ಈ ಭೋಲೆ ಬಾಬಾ ಹೇಳ್ತಾರೆ ಅಂತ ಅಂದ್ರೆ ಅದು ದೇವರ ವಾಣಿ ಅಥವಾ ಅಮೃತ ವಾಣಿ ಅಂತಲೇ ತಿಳ್ಕೊಳ್ಳುವಂತ ಜನ ಇದ್ದಾರೆ, ಅಂತ ಶ್ರದ್ಧಾಳುಗಳಿದ್ದಾರೆ, ಅಂತ ಅಂಧ ಭಕ್ತರಿದ್ದಾರೆ ಅನ್ನುವಂಥದ್ದೇ ಈ ಸೋಜಗದ ಸಂಗತಿ. ಆ ಸೋಜಗದ ಸಂಗತಿಗೆ ಇವತ್ತು ಇಷ್ಟು ಜನ ಬಲಿಯಾಗಿದ್ದು ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ ಉದಾಹರಣೆ. ಸೊ ಅಂತಹ ವೇದಿಕೆ ಅಂದ್ರೆ ನಿನ್ನೆ ನಡೆದಂತ ಕಾರ್ಯಕ್ರಮ ಏನಿತ್ತು, ಆ ಕಾರ್ಯಕ್ರಮಕ್ಕೆ ಇಷ್ಟು ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಒಂದು 15-20 ಎಕರೆ ಪ್ರದೇಶದಲ್ಲಿ ದೊಡ್ಡದೊಂದು ವೇದಿಕೆ ಹಾಕ್ತಾರೆ. ಇದಕ್ಕೆ ಎಲ್ಲಿಂದ ದುಡ್ಡು ಬಂತು, ಯಾರು ಇದ್ರ ಆಯೋಜಕರು, ಆಯೋಜಕರ ಲಿಸ್ಟ್ ನಿಮ್ಗೆ ದೊಡ್ಡದಾಗಿದೆ ಅಲ್ಲಿ ತೋರಿಸ್ತೇನೆ ಆಮೇಲೆ. ಸೊ ಅಂತವ್ರೆಲ್ಲರೂ ಸೇರ್ಕೊಂಡು ದುಡ್ಡಾಕಿ ಸ್ವಾಮೀಜಿನ ಕರೆಸೇ ಬಿಡ್ತಾರೆ, ಪ್ರವಚನ ಕೊಡಪ್ಪ, ನೀನ್ ಪ್ರವಚನ ಕೊಟ್ರೇನೆ ಇಲ್ಲಿನ ಜನ ಪಾವನ ಆಗೋದು, ಅವರ ಜೀವನ ಪಾವನ ಆಗೋದು ಅನ್ನುವಂತಹ ಲೆಕ್ಕಕ್ಕೆ ಇಲ್ಲಿ ಎಲ್ಲರಿಗೂ ಸೇರಿಸುವಂತ ಒಂದು ಪ್ರಯತ್ನ ಆಯೋಜಕರು ಮಾಡ್ತಾರೆ. ನೀವು ನೋಡ್ಬೋದು ಅಲ್ಲಿ ವೇದಿಕೆ ಯಾವ ರೀತಿ ವೇದಿಕೆ ಮಾಡಿದ್ರು ಅನ್ನುವಂಥದ್ದು. ಆ ವೇದಿಕೆಗೆ ಬರ್ತಾರೆ ದೊಡ್ಡ ಸಾಹೇಬ್ರು, ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಎಂಟ್ರಿ ಕೂಡ ಇರುತ್ತೆ, ಕಾರ್ ಅಲ್ಲಿ ಬರ್ತಾರೆ, ಅಲ್ಲಿಂದ ಜನರಿಗೆ ಪ್ರವಚನ ಕೊಡುವಂಥದ್ದು, ಆ ನಂತರ ಹೋಗುವಂಥದ್ದು. ಸುಮಾರು 1 ಗಂಟೆ ಹೊತ್ತು ಪ್ರವಚನ ಕೊಡ್ತಾರೆ ಇಲ್ಲಿನ ಜನರನ್ನ, ತಮ್ಮ ಶ್ರದ್ಧಾಳುಗಳನ್ನ ನಂಬಿಸುವಂತ ಕೆಲಸ ಮಾಡ್ತಾರೆ. ಅದನ್ನ ಮುಗಿಸಿಕೊಂಡು ಇನ್ನೇನು ಹೋಗ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಇದೇ ದಾರಿಯಲ್ಲಿ ಇಡ್ಕೊಂಡು ಹೊರಡ್ತಾರೆ. ಸೊ ಹಿಂಗ್ ಹೋಗಿ ಇನ್ನೇನು ಹೈವೇಗೆ ಟರ್ನ್ ತಗೋಬೇಕು, ಇದು ಕಾನ್ಪುರ್ ಮತ್ತೆ ಅಲಿಗಢ್ಗೆ ಹೋಗುವಂತ ಹೈವೇ ಇದು ಉತ್ತರ ಪ್ರದೇಶ. ಸೊ ಈ ಹೈವೇ ಅಲ್ಲಿ ಟರ್ನ್ ತಗೋಬೇಕು, ಜಸ್ಟ್ ಒಂದು ಬ್ರೇಕ್ ಹೊಡಿತಾರೆ ಅಲ್ಲಿ. ಅಲ್ಲಿ ಏನಾಯ್ತು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಅಲ್ಲಿ ಜನ ಬಂದ್ರ ಏನು ಅನ್ನುವಂಥದ್ದು ಇನ್ನು ಕೂಡ ಪೊಲೀಸರು ಮಾಹಿತಿ ಕೊಡ್ತಾ ಇಲ್ಲ. ಆದ್ರೆ ಜನರ ತಳ್ಳಾಟ ಇರುತ್ತೆ, ಹಾಗಾಗಿ ಬ್ರೇಕ್ ಹೊಡೆದ್ರು ಅಂತ ಹೇಳ್ತಾರೆ. ಆ ಬ್ರೇಕ್ ಹೊಡೆದಿದ್ದೇ ಬಂತು ನೋಡ್ರಿ ಇಡೀ ದುರ್ಘಟನೆಗೆ ಕಾರಣ ಆಗಿದ್ದು. ಯಾವಾಗ ಸ್ವಾಮೀಜಿಗಳು ಇದ್ದಂತಹ ಕಾರು, ಅದರಲ್ಲೂ ಅವರ ಬಾಡಿ ಗಾರ್ಡ್ಸ್, ಬ್ಲಾಕ್ ಗಾರ್ಡ್ಸ್ ಈ ರೀತಿ ಇದ್ದಂತಹ ಏನಿದ್ರು, ಅವರೆಲ್ಲರೂ ಕೂಡ ಹಿಂದೆ ಮುಂದೆ ಬ್ರೇಕ್ ಹೊಡೆದು ಕೂಡಲೇ ಇಳಿದು ಪಟ ಪಟ್ ಅಂತ ಸುರಕ್ಷತೆಯ ಹೆಸರಿನಲ್ಲಿ ಬಂದ್ಬಿಡ್ತಾರೆ. ಸುರಕ್ಷಿತ ಹೆಸರಿನಲ್ಲಿ ಯಾವಾಗ ಬಂದ್ರೋ ಅಲ್ಲಿ ಜನ ಈಗ ಆಲ್ರೆಡಿ ಸ್ವಾಮೀಜಿಗಳು ಇಲ್ಲಿಗೆ ಬರ್ತಾರೆ, ಇದೇ ರಸ್ತೆಯಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿರುತ್ತೆ. ಅವಾಗ ಯಾವಾಗ ಬ್ರೇಕ್ ಹೊಡೆದ್ರು, ನಮ್ಗೋಸ್ಕರನೇ ಬ್ರೇಕ್ ಹೊಡೆದ್ರು, ನಮ್ಮನ್ನ ನೋಡ್ಲಿಕ್ಕೆ ಅಂತಾನೆ ಬ್ರೇಕ್ ಹೊಡೆದ್ರು, ನಮ್ಗೊಂದು ಕೈ ಹಿಂಗ್ ತೋರಿಸಿ ವಿಶ್ ಮಾಡ್ಲಿಕ್ಕೆ ಅಂತಾನೆ ಬ್ರೇಕ್ ಹೊಡೆದ್ರು, ಆಶೀರ್ವಾದ ಮಾಡ್ಲಿಕ್ಕೆ ಅಂತಾನೆ ಬ್ರೇಕ್ ಹೊಡೆದ್ರು ಅನ್ನೋಂತ ರೀತಿಯಲ್ಲಿ ಭಕ್ತಾದಿಗಳು ಅವರ ನಂಬಿದವರು ತಿಳ್ಕೊಂಡ್ಬಿಡ್ತಾರೆ. ಆ ಒಂದು ತಿಳ್ಕೊಳ್ಳಿಕ್ಕೆ ಆ ತಿಳಿ ಅಥವಾ ಆ ರೀತಿ ಅಂದ್ಕೊಂಡಿದ್ದ ಅಂತದೊಂದು ದೊಡ್ಡ ದುರಂತಕ್ಕೆ ಕಾರಣ ಆಯ್ತು. ಅವರನ್ನ ನೋಡ್ಬೇಕು, ಅವ್ರಿಗೊಂದು ನಮಸ್ಕಾರ ಹೇಳ್ಬೇಕು, ಅವರ ಪಾದದ ಧೂಳಿಯನ್ನ ನಾವು ಮುಟ್ಟಬೇಕು, ಕೈಯಲ್ಲಿ ಹಿಡ್ಕೋಬೇಕು, ಮನೆಗೆ ತಗೊಂಡು ಹೋಗ್ಬೇಕು, ಈ ಎಲ್ಲ ಪ್ರಕ್ರಿಯೆಯನ್ನ ಮಾಡ್ಕೋಬೇಕು ಅನ್ನೋಂತ ಮನಸ್ಸಿನಲ್ಲಿ ಇಟ್ಕೊಂಡಂತಹ ಭಕ್ತರು ಆ ಕಡೆ ನುಗ್ಗುತ್ತಾರೆ. ಅಂದ್ರೆ ಈ ಕಡೆ ಇಂದ ಯಾವಾಗ ಕಾರ್ ಬರುತ್ತೆ ಅಂತ ಗೊತ್ತಿರುತ್ತಲ್ಲ, ಆ ಕಡೆ ಭಾಗಕ್ಕೆ ಹೋಗ್ತಾರೆ. ಆ ಕಡೆ ಭಾಗದಿಂದ ಬ್ರೇಕ್ ಹೊಡಿತಾರಲ್ಲ, ಅಲ್ಲಿಗೆ ಬರುವಂತ ಒಂದು ಪ್ರಯತ್ನ ಆಗುತ್ತೆ. ಆ ಪ್ರಯತ್ನದಲ್ಲಿ ದೊಡ್ಡ ಮಟ್ಟದಲ್ಲಿ ನೂಕು ನುಗ್ಗಲು ಶುರುವಾಗ್ಬಿಡುತ್ತೆ. ಆಗ ಈ ಒಂದು ಕಾಲ್ ತುಳಿತ ಆಗಿ ಈ ಒಂದು ದೊಡ್ಡ ದುರಂತಕ್ಕೆ ಕಾರಣ ಆಗುತ್ತೆ. ಸೊ ಇಂಥ ಬಾಬಾ ಕೇವಲ ಹೇಗ್ ಹುಟ್ಟಿದ್ರು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಈ ಅವ್ರದ್ದು ಧಾರ್ಮಿಕ ಹಿನ್ನೆಲೆ ಏನು, ಮತ್ತೆ ಅವ್ರು ಹೆಂಗ್ ಬೆಳೆದು ಬಂದ್ರು ಅನ್ನುವಂಥದ್ದೇ ಬಹಳ ಪ್ರಶ್ನೆಗಳು ಇರುವಂತದ್ದು. ಅವರು ಹೇಳಿಕೊಳ್ಳುವಂತ ರೀತಿಯಲ್ಲಿ ದಲಿತರ ಪರವಾಗಿ, ಬಡವರ ಪರವಾಗಿ, ಅದೇ ರೀತಿ ಹಿಂದುಳಿದವರ ಪರವಾಗಿ, ಅಂದ್ರೆ ಅವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಇವರು ಅವತಾರ ಎತ್ತಿದ್ದಾರೆ ಅನ್ನುವಂತಹ ಒಂದು ಭ್ರಮೆಯನ್ನ ಇಲ್ಲಿ ಹುಟ್ಟಿಸ್ತಾರೆ ಅವರು. ಅದರಲ್ಲೂ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಬಹಳ ಇದೆ. ಈ ಬಾಬಾ ಕೇವಲ ಅವರು ಪ್ರವಚನ ಮಾತ್ರ, ಅಂದ್ರೆ ಬಾಬಾ ಪ್ರವಚನ ಕೊಡುವಾಗ ಯಾರು ಶೂಟಿಂಗ್ ಮಾಡೋಂಗಿಲ್ಲ, ವಿಡಿಯೋ ಶೂಟಿಂಗ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರದ್ದು ಇಲ್ವೇ ಇಲ್ಲ. ಯಾವುದು ಏನು ಫೇಸ್ಬುಕ್ ಇರ್ಲಿ, ಟ್ವಿಟರ್ ಇರ್ಲಿ, ಅಥವಾ ಇನ್ನೊಂದಿರ್ಲಿ, ಮಗದೊಂದಿರ್ಲಿ, ಎಲ್ಲೂ ಕೂಡ ಅವ್ರದ್ದು ಸಿಗೋದಿಲ್ಲ.
ಅಂತ ಭಾವ ಯಾರು ಕೂಡ ಹಾಕಂಗೂ ಇಲ್ಲ. ನಿನ್ನ ಅಷ್ಟು ದೊಡ್ಡ ದುರಂತ ಆದ್ರೂ ಕೂಡ ಇಲ್ಲಿ ಏನು ಒಂದೇ ಒಂದು ನೆಟ್ವರ್ಕ್ ವರ್ಕ್ ಆಗಿಲ್ಲ ಅಂತ ಜನರ ಆಕ್ರೋಶವನ್ನು ಕೂಡ ಈಗ ನಾವು ನೋಡಿದ್ವಿ. ಅಲ್ಲಿ ಆ ಮಟ್ಟಕ್ಕೆ ಒಂದು ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ಕೊಳ್ತಾ ಇರ್ತಾರೆ, ಕೆಲಸ ಮಾಡಿರ್ತಾರೆ. ಸೊ ಹೀಗೆ ಮಾಡುವಂತ ಸಂದರ್ಭದಲ್ಲಿ ಅವ್ರ ಪಾಡಿಗೆ ಅವರು ಹೋದ್ರು, ಜನರ ಪಾಡಿಗೆ ಜನರ ನುಗ್ಗಾಟ ತಳ್ಳಾಟ ಶುರುವಾಯ್ತು, ಅದರ ಜೊತೆಯಲ್ಲಿ ಕಾಲ್ ತುಳಿತ ಆಯ್ತು. ಹಾಗಾಗಿ ಜನರು ನೇರವಾಗಿ ಅಮೃತ ಸಿಗುತ್ತೆ ಅಂತ ಬಂದವರು ನೇರವಾಗಿ ಸ್ವರ್ಗನೋ ಅಥವಾ ನರಕದ ಬಾಗಿಲೋ ತಟ್ಬಿಟ್ರು ಅನ್ನುವಂಥದ್ದೇ ಇಲ್ಲಿನ ಜನರ ಆಕ್ರೋಶ. ಅವ್ರು ಹೇಳ್ತಾ ಇರುವಂತದ್ದಂತದ ಇಂತಹ ಸ್ವಾಮೀಜಿಗಳ ಅಥವಾ ಇಂತಹ ಭೋಲೆ ಬಾಬಾನ ಬಂಧಿಸಬೇಕು, ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು, FIR ದಾಖಲಿಸಬೇಕು ಅನ್ನುವಂತ ಆಗ್ರಹ ಇಲ್ಲಿನ ಸ್ಥಳೀಯರದು. ಯಾಕಂದ್ರೆ ಇದು ಕೇವಲ ಇವತ್ ನಡೀತಾ ಅಲ್ಲ, ಈ ಹಿಂದೆ 2011-12 ಕೂಡ ಇಂಥದ್ದೇ ಕಾರ್ಯಕ್ರಮ ಇಲ್ಲಿನ ಡಿಗ್ರಿ ಕಾಲೇಜ್ ಒಂದು ಆವರಣದಲ್ಲಿ ಮಾಡಿದ್ರು ಅನ್ನುವಂತ ಮಾಹಿತಿಯನ್ನು ಕೂಡ ಸ್ಥಳೀಯರು ನೀಡ್ತಾ ಇದ್ರು. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿಸಿದ್ರು ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದ್ರೆ, ಇಲ್ಲಿ ಈ ವೇದಿಕೆ ಮಾಡ್ಕೊಳ್ಳಿಕ್ಕೆ ಜಿಲ್ಲಾಡಳಿತಕ್ಕೆ ಒಂದು ಪರ್ಮಿಷನ್ ಗೆ ಬರೀತಾರೆ, ಸುಮಾರು 80,000 ಜನ ಇಲ್ಲಿ ಸೇರ್ಬಹುದು ಅನ್ನುವಂತ ನಿರೀಕ್ಷೆ. ಯಾಕಂದ್ರೆ ಈ ಕೆಪಾಸಿಟಿಯನ್ನು ನೋಡಿದಾಗ, ಇವರು ಮಾಡ್ಕೊಂಡಿರುವಂತ ವ್ಯವಸ್ಥೆಯನ್ನು ನೋಡಿದಾಗ, ನಮಗೆ ಒಂದು 80,000 ಸೇರ್ಬಹುದು ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ರೆ ಆ 80,000 ಜನ ಹೆಂಗ್ ಬರ್ತಾರೆ, ಅವ್ರು ಹೋಗೋದೆಂಗೆ, ಅವ್ರ ಊಟ ತಿಂಡಿ ನೀರು ಈ ವ್ಯವಸ್ಥೆಗಳು ಬೇಕಲ್ಲ, ಅವ್ರಿಗೊಂದು ಸುರಕ್ಷತೆ ಬೇಕಲ್ಲ, ಅದಕ್ಕೊಂದು ಪೊಲೀಸ್ ವ್ಯವಸ್ಥೆ ಬೇಕಲ್ಲ. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇನ್ನ ಉತ್ತರ ಸಿಗ್ಬೇಕಾಗಿದೆ. ಯಾಕಂದ್ರೆ ಪೊಲೀಸರಿಂದ ಪರ್ಮಿಷನ್ ತಗೊಳ್ತಾರೆ, ನಿಮ್ಮ ಇಲ್ಲಿನ ಲೋಕಲ್ ಹೇಳುವಂತ ಪ್ರಕಾರ ಪೊಲೀಸರನ್ನ ಅವರು ನಿಮ್ದು ಸೇವನೆ ಬೇಡ ಅನ್ನೋ ರೀತಿಯಲ್ಲೇ ಇದ್ರು. ಎಲ್ಲ ನಾವೇ ಮಾಡ್ಕೊಳ್ತೀವಿ, ವಾಲಂಟಿಯರ್ಸ್ ನಾವು ಅಷ್ಟು ಜನ ಇದ್ದೇವೆ, ನಾವು ಆರ್ಗನೈಸರ್ಸ್ ಅಷ್ಟು ಜನ ಇದ್ದೇವೆ, ನಿಮ್ದು ಕೇವಲ ಅಂದ್ರೆ ಕೇವಲ ಪೆರಿಫೆರಲ್ ಲಾಸ್ಟ್ ಲೈನ್ಗೆ ನೀವು ನಿಂತರು ಸಾಕು. ಯಾಕಂದ್ರೆ ಪೊಲೀಸರು ನಿಂತ್ರೆ ಒಂದಷ್ಟು ಬೇರೆ ಬೇರೆ ಏನೇನು ಆಗ್ಬೇಕು ಅವೆಲ್ಲ ಕಡಿಮೆ ಆಗ್ತವೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಆರ್ಗನೈಸರ್ಸ್ ಎಲ್ಲ ಹೇಳಿದ್ರಂತೆ. ಹಾಗಾಗಿ ಪೊಲೀಸು ಮಿನಿಮಮ್ ಪ್ರೊಟೆಕ್ಷನ್ ಕೊಟ್ಟಿತ್ತು. ಅಂದ್ರೆ ಯಾಕಂದ್ರೆ ಈ ಹೈವೇ ಒಂದ್ ಕಡೆ ಬಂದ್ ಮಾಡಿ ಇನ್ನೊಂದ್ ಕಡೆ ಬಿಟ್ಟಿತ್ತು, ಹೆಚ್ಚು ಕಡಿಮೆ 1.5-2 kilometers ದೂರ ವಾಹನಗಳು ಕೂಡ ನಿಂತಿತ್ತು ಅಂತ ಹೇಳುವ ಸ್ಥಳೀಯರು ಹೇಳ್ತಾ ಇರುವಂತಹ ಮಾಹಿತಿ. ಸೊ ಇದನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸ್ ವ್ಯವಸ್ಥೆನೆ ಒಂದು ರೀತಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಇತ್ತು. ಯಾಕಂದ್ರೆ ಇವರೇ ಬೇಡ, ಆರ್ಗನೈಸರ್ಸೇ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೇಡ, ನಾವೇ ಮಾಡ್ಕೊಳ್ತೀವಿ, ನಾವೇ ಸುರಕ್ಷತೆ ಕೊಡ್ತೀವಿ ಅಂತ ಹೇಳಿದ್ರು ಅನ್ನುವಂಥದ್ದು. ಹಾಗಾಗಿ ಇಂಥದ್ದೊಂದು ದೊಡ್ಡ ದುರಂತ ನಡೆದೋಯ್ತು. ಈಗ ಅದಕ್ಕೋಸ್ಕರ ಈ ಭೋಲೆ ಬಾಬಾನ ಹುಡುಕಾಟ ಶುರು ಮಾಡಿದ್ದಾರೆ. ಈವನ್ ಉತ್ತರ ಪ್ರದೇಶದ CM ಕೂಡ ಹೇಳಿದ್ದಾರೆ, ಕ್ರಮ ಗಂಭೀರವಾಗಿರುತ್ತೆ, ಕಠಿಣ ಕ್ರಮ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಇಷ್ಟೊಂದು ಜನರ ಸಾವಿಗೆ ಕಾರಣರಾಗಿರುವಂತವ್ರನ್ನ ಬಂಧಿಸದೆ ಹೋದ್ರೆ ಅಥವಾ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದ್ರೆ ಯಾವ ಏನು ಹೇಳಲಿಕ್ಕೆ ಸಾಧ್ಯ, ಬೇರೆಯವರಿಗೆ ಜನರಿಗೆ ಯಾವ ರೀತಿಯ ಭರವಸೆ ತುಂಬಲಿಕ್ಕೆ ಸಾಧ್ಯ ಅನ್ನುವಂತದ್ದು ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾ ಇದ್ರು. ಇವತ್ತು ಬಹುತೇಕ ಹತ್ರಾಸ್ ಹಾಸ್ಪಿಟಲ್ ಗೆ ಬಂದು ಭೇಟಿ ಆಗ್ತಾರೆ, ಅಲ್ಲಿನ ಗಾಯಾಳುಗಳು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಯೋಗಕ್ಷೇಮ ವಿಚಾರಿಸ್ತಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಹಾಗಾಗಿ ಇಂತ ಒಂದು ದೊಡ್ಡ ದುರಂತ ಏನಿಡಿತು, ಈ ದುರಂತದ ತನಿಖೆ ಆಗಬೇಕು ಅನ್ನುವಂಥದ್ದು, ಮತ್ತೆ ಈ ದುರಂತಕ್ಕೆ ಕಾರಣರಾದಂತವ್ರನ್ನ ಭೋಲೆ ಬಾಬಾ ವಿರುದ್ಧ ಕಠಿಣ ಕ್ರಮವೂ ಕೂಡ ಜರುಗಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹತ್ರಾಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.